ಹಾಯ್ ಫ್ರೆಂಡ್ಸ್, ದೃಶ್ಯಂ ಸಿನಿಮಾ ಬರೋದಕ್ಕೂ ಮುಂಚೆನೆ ಆ ತರಹದ ಸ್ಕ್ರೀನ್ ಪ್ಲೇ ಕ್ರೈಮ್ ಅನ್ನ 30 ವರ್ಷಗಳ ಹಿಂದೆನೆ ಮಾಡಿದ್ಲು ಒಬ್ಬ ಕಿಲಾಡಿ ಲೇಡಿ. ಆಶ್ಚರ್ಯದ ವಿಷಯ ಅಂದ್ರೆ ಈಗ ಆಕೆಯ ವಯಸ್ಸು 70 ವರ್ಷ. ಹತ್ಯೆ ಮಾಡಿ ಇಷ್ಟು ವರ್ಷಗಳಾದ್ರೂ ಕೂಡ ಆರಾಮಾಗಿ ಸಾಗಿದಂತ ಜೀವನ ಆಕೆ ಇದು. ಆದ್ರೆ ವೃದ್ಧಾಪ್ಯದ ದಿನಗಳಲ್ಲಿ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಆಕೆ ಇದು. ಆದ್ರೆ ಶಾಕಿಂಗ್ ವಿಷಯ ಏನು ಅಂದ್ರೆ ಆ ಎತ್ತ ತಾಯಿಯನ್ನ ಜೈಲಿಗೆ ಕಳಿಸೋದಕ್ಕೆ ವೇದಿಕೆಯನ್ನ ಸಿದ್ಧಪಡಿಸಿದ್ದು ಆಕೆಯ ಮಗನೇ. ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆ ಮುರ್ಸಾನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಿಲೋನ್ಪುರ ಗ್ರಾಮಕ್ಕೆ ಸೇರಿದಂತ ಯುವಕ ಪಂಜಾಬಿ ಸಿಂಗ್ ತನ್ನ ತಂದೆ ಬುದ್ಧು ಸಿಂಗ್ ರನ್ನ ತನ್ನ ತಾಯಿ ಮತ್ತು ತನ್ನ ಇಬ್ಬರು ಅಣ್ಣಂದ್ರು ಸೇರಿ ಕೊಂದು ಹಾಕಿದರೆ. ನೀವು ಈ ಬಗ್ಗೆ ಕೇಸನ್ನ ರಿಜಿಸ್ಟರ್ ಮಾಡಿ ಅವರನ್ನ ಜೈಲಿಗೆ ಕಳಿಸಬೇಕು. ನನ್ನ ತಂದೆ ತುಂಬಾ ಒಳ್ಳೆಯವರಾಗಿದ್ರು, ಆದ್ರೆ ಇವರೆಲ್ಲ ಸೇರಿ ನನಗೆ ತಂದೆ ಪ್ರೀತಿ ಸಿಗದಂತೆನೆ ಮಾಡಿದ್ರು ಅಂತ ಆತ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟ. ಆದ್ರೆ ಮುರ್ಸಾನ್ ಸ್ಟೇಷನ್ ನ ಪೊಲೀಸರು ಇವನ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳಿಲ್ಲ. ಕೊಲೆಯಾಗಿದ್ದು 30 ವರ್ಷಗಳ ಹಿಂದೆನಾ? ನಿಮ್ಮಮ್ಮ ಅಣ್ಣಂದ್ರೆ ಮರ್ಡರ್ ಮಾಡಿದ್ರ, ಸೊ ಹಾಗಾಗಿ ಈಗ ನಾವು ಈ ಕೇಸನ್ನ ಕಂಡಿಡಬೇಕಾ? ಸುಮ್ಮನೆ ಸ್ಟೇಷನ್ ಕಡೆ ತಿರುಗಿ ನೋಡದೆ ಹೋಗ್ತಾ ಇರು ಅಂತ ಪಂಜಾಬಿ ಸಿಂಗ್ ನನ್ನ ಬೈದು ಕಳಿಸಿದ್ರು ಪೊಲೀಸರು. ಇದರಿಂದಾಗಿ ಪಂಜಾಬಿ ಸಿಂಗ್ ಹತ್ರಾಸ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅನ್ನ ಮೀಟ್ ಮಾಡಿ ಅವರ ಮುಂದೆ ತನ್ನ ಕಣ್ಣೀರ ಕಥೆಯನ್ನು ಹೇಳ್ಕೊಳ್ತಾ ನನಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ದ. ಹೀಗಾಗಿ ಕಲೆಕ್ಟರ್ ರೋಹಿತ್ ಪಾಂಡೆ ಪೊಲೀಸರಿಗೆ ವಾರ್ನ್ ಮಾಡ್ತಾ ಈತನ ಕಂಪ್ಲೇಂಟ್ ಅನ್ನ ಪರಿಶೀಲನೆ ಮಾಡಿ ಎಂದ್ರು. ಇದರಿಂದಾಗಿ ಜಿಲ್ಲಾ ಎಸ್ಪಿ ನಿಪುಣ್ ಅಗರ್ವಾಲ್ ಆದೇಶದ ಮೇರೆಗೆ ಪೊಲೀಸರು ಅಖಾಡಕ್ಕಿಳಿತಾರೆ ಮತ್ತು ಪಂಜಾಬಿ ಸಿಂಗ್ ನನ್ನ ಸ್ಟೇಷನ್ಗೆ ಕರೆಸಿ ವಿಚಾರಿಸ್ತಾರೆ. ನಿಮ್ಮಪ್ಪ 1994 ಮಿಸ್ ಆಗಿದ್ದಾರೆ ಅಂತ ನಿಮ್ಮಮ್ಮ ಹೇಳ್ತಾ ಇದ್ದಾರೆ. ಆದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಆತನ ಪತ್ತೆ ಇಲ್ಲ. 30 ವರ್ಷಗಳ ಹಿಂದೆ ನಾವೇ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ವಿ ಅಂತ ನಿಮ್ಮಮ್ಮ ಹೇಳ್ತಾ ಇದ್ದಾರೆ. ಇನ್ನು 27 ವರ್ಷಗಳ ಹಿಂದೆನೆ ನನ್ನ ಗಂಡ ಬೇರೆ ಮಹಿಳೆಯೊಂದಿಗೆ ಇರೋದನ್ನ ನಮ್ಮ ನೆಂಟರಿಷ್ಟರು ನೋಡಿದ್ರು ಅಂತ ನಿಮ್ಮಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀನೇನ್ ಹೇಳ್ತೀಯ ಪಂಜಾಬಿ ಸಿಂಗ್ ಅಂತ ಪೊಲೀಸರು ಕೇಳ್ತಾರೆ. ಅದಕ್ಕೆ ಪಂಜಾಬಿ ಸಿಂಗ್ ಹೇಳ್ತಾನೆ, ಹೌದಾ, ಹಂಗಂದ್ರ ನಮ್ಮಮ್ಮ ಊರ್ಮಿಳಾ ದೇವಿ ದೊಡ್ಡ ಹಂತಕಿ ಸರ್, ಆಕೆಯ ಮಾತುಗಳನ್ನ ಯಾವತ್ತೂ ಕೂಡ ನಂಬೇಡಿ. ನನಗೆ ಖಂಡಿತವಾಗ್ಲೂ ಗೊತ್ತು, ನನ್ನ ತಂದೆಯನ್ನ ನಮ್ಮ ಮನೆಯ ಹಜಾರದಲ್ಲೇ ಅಳ್ಳ ತೋಡಿ ಸಮಾಧಿ ಮಾಡಿದ್ದಾರೆ. ಆಮೇಲೆ ಎಷ್ಟೋ ವರ್ಷಗಳಾದ ನಂತರ ಅದೇ ಸಮಾಧಿಯ ಮೇಲೆ ಮನೆಯನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ನೀವು ನಮ್ಮ ಮನೆಯ 2 ಪ್ಲೇಸಲ್ಲಿ ತೋಡಿದ್ರೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಅಂತಾನೆ ಪಂಜಾಬಿ ಸಿಂಗ್. ಸೊ ಇದರಿಂದಾಗಿ ಜಿಲ್ಲಾ ಎಸ್ಪಿ ಸ್ವಯಂ ಪರಿಶೀಲನೆಗಿಳಿದ್ರು. ಯಾಕಂದ್ರೆ 30 ವರ್ಷಗಳ ಹಿಂದೆನೆ ಇಂತಹ ದಾರುಣ ಹತ್ಯೆ ಮಾಡಿರುವಂತಹ ಕ್ರಿಮಿನಲ್ಗಳ ಜನ್ಮ ಜಾಲಾಡ್ಲೇಬೇಕು ಅಂತ ಡಿಸೈಡ್ ಆಗಿದ್ರು. ಇನ್ನು ಪೊಲೀಸರು ಫೋರೆನ್ಸಿಕ್ ಟೀಮ್ ನ ಜೊತೆ ಆ ಹಳ್ಳಿಯನ್ನ ಸೇರ್ಕೊಂಡ್ರು. ಇನ್ನು ಈ ಕಡೆ ಮೀಡಿಯಾದ ಜೊತೆಗೆ ಇಡೀ ಹಳ್ಳಿಯ ಜನವೇ ಪಂಜಾಬಿ ಸಿಂಗ್ ನ ಮನೆಯ ಸುತ್ತಮುತ್ತ ಸೇರ್ಕೊಳ್ತು. ಆದ್ರೆ ನಾವು ಕಷ್ಟಪಟ್ಟು ಕಟ್ಕೊಂಡಿರುವಂತಹ ಮನೆಯನ್ನ ಅಗೆಯೋದಕ್ಕೆ ಹೋಗ್ಬೇಡಿ ಅಂತ ಪಂಜಾಬಿ ಸಿಂಗ್ ನ ತಾಯಿ ಊರ್ಮಿಳಾ ಮತ್ತು ಆತನ ಅಣ್ಣಂದಿರಾದಂತಹ ಮುಕೇಶ್ ಮತ್ತು ಬಸ್ತಿರಾಮ್ ಅಧಿಕಾರಿಗಳೊಂದಿಗೆ ಜಗಳಕ್ಕಿಳಿದ್ರು. ಜೊತೆಗೆ ಬೇಕಂತಲೇ ನನ್ನ ತಮ್ಮ ಸುಳ್ಳುಗಳನ್ನ ನಿಲ್ತಾ ಇದ್ದಾನೆ, ಹಾಗಾಗಿ ನೀವು ಮನೆಯೊಳಗೆ ಬರೋದಕ್ಕೆ ಅವಕಾಶ ಇಲ್ಲ ಅಂತ ಪೊಲೀಸರಿಗೆ ತಡೆಯೊಡ್ಡಿದ್ರು. ಆದ್ರೆ ಸ್ಥಳದಲ್ಲಿದ್ದಂತ ಉನ್ನತ ಅಧಿಕಾರಿಗಳು ಮುಕೇಶ್ ಮತ್ತು ಬಸ್ತಿರಾಮ್ಗೆ ವಾರ್ನಿಂಗ್ ಅನ್ನ ಕೊಟ್ರು. ಕಂಪ್ಲೇಂಟ್ ಬಂದಿರೋ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಅನ್ನ ಮಾಡಲೇಬೇಕಾಗುತ್ತೆ, ಒಂದ್ ವೇಳೆ ಆ ಪ್ಲೇಸ್ ಅಲ್ಲಿ ಏನು ಸಿಗದೆ ಹೋದ್ರೆ ನಾವಿಲ್ಲಿಂದ ಚುಪ್ಚಾಪ್ ಹೊರಟು ಹೋಗ್ತೀವಿ ಅಂತ ಹೇಳ್ತಾರೆ. ಒಂದ್ ವೇಳೆ ಏನಾದ್ರೂ ಪಂಜಾಬಿ ಸಿಂಗ್ ಫಾಲ್ಸ್ ಕೇಸ್ ಅನ್ನ ಕೊಟ್ಟಿದ್ರೆ ನಮ್ಮ ಕೆಲಸವನ್ನ ನಮ್ಮ ಸಮಯವನ್ನ ವ್ಯರ್ಥ ಮಾಡಿದ್ದಕ್ಕಾಗಿ ಆತನ ಮೇಲೆ ನಾವೇ ಆಕ್ಷನ್ ಅನ್ನ ತಗೊಳ್ತೀವಿ. ಹಾಗೇನೆ ನಮ್ಮ ಡ್ಯೂಟಿಗೆ ಏನಾದ್ರೂ ನೀವು ಅಡ್ಡಿಪಡಿಸೋದಾದ್ರೆ ನಿಮ್ಮನ್ನು ಕೂಡ ಅರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾರೆ. ಸೊ ಇದರಿಂದಾಗಿ ಪಂಜಾಬಿ ಸಿಂಗ್ ನ ತಾಯಿ ಊರ್ಮಿಳಾದೇವಿ ಮತ್ತು ಆತನ ಇಬ್ಬರು ಅಣ್ಣಂದಿರು ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ತಾರೆ. ಆನಂತರ ಪಂಜಾಬಿ ಸಿಂಗ್ ಮನೆಯೊಳಗಿನ 2 ಪ್ಲೇಸ್ಗಳನ್ನ ಪೊಲೀಸರಿಗೆ ತೋರಿಸ್ತಾನೆ. ಸೊ ಮೊದಲಿಗೆ ಪೊಲೀಸರು ಪಂಜಾಬಿ ಸಿಂಗ್ ತೋರಿಸಿದಂತಹ ಮನೆಯ ಪಕ್ಕದ ಪ್ಲೇಸ್ ಅಲ್ಲಿ ಆಳವಾಗಿ ಎಗಿತಾರೆ, ಆದ್ರೆ ಅಲ್ಲಿ ಅವರಿಗೆ ಏನು ಕೂಡ ಸಿಗೋದಿಲ್ಲ. ಹೀಗಾಗಿ ಮತ್ತೆ ಪೊಲೀಸರು ಪಂಜಾಬಿ ಸಿಂಗ್ ತೋರಿಸಿದಂತ 2ನೇ ಪ್ಲೇಸ್ ಅಲ್ಲಿ ಅಗೆಯತೊಡಗ್ತಾರೆ. ಇನ್ನು ಇಲ್ಲಿ ನಡೀತಾ ಇರುವಂತಹ ಎಲ್ಲಾ ಘಟನೆಯನ್ನು ಕೂಡ ಆ ಊರಿನ ಜನರೆಲ್ಲರೂ ಕೂಡ ನಿಂತು ನೋಡ್ತಾ ಇರ್ತಾರೆ. ಜೊತೆಗೆ ಪೊಲೀಸರು ಕೂಡ ಪಂಜಾಬಿ ಸಿಂಗ್ ಹೇಳಿದ್ರಲ್ಲಿ ಸತ್ಯವಿರ್ಬೋದಾ ಅಂತ ಉತ್ಕಂಠತೆಯಿಂದ ನೋಡ್ತಾ ಇರ್ತಾರೆ. ಇನ್ನು ಅಲ್ಲಿಗೆ ಬಂದಿದ್ದಂತ ಮಾಧ್ಯಮಗಳು ಅಲ್ಲಿಂದಲೇ ಲೈವ್ ಆಗಿ ಪ್ರಸಾರವನ್ನ ಶುರು ಮಾಡ್ಕೊಳ್ತವೆ. ಮನೆ ಮುಂದಿನ ಖಾಲಿ ಹಜಾರದಂತ ಪ್ಲೇಸ್ ಅಲ್ಲಿ ಅಗಿತಾಗಿತಾ ಹೋದಂತೆ 6 ಅಡಿಗಳಷ್ಟು ಆಳ ಅಗಿಯುವಷ್ಟಲ್ಲಿ ಅಲ್ಲ್ಯಾವುದೋ ಡೆಡ್ ಬಾಡಿ ಇದೆ ಅನ್ನೋದನ್ನ ಗುರುತಿಸ್ತಾರೆ. ಸೊ ಇದರಿಂದಾಗಿ ಪೊಲೀಸರು ಮತ್ತು ಫೋರೆನ್ಸಿಕ್ ಟೀಮ್ ತಕ್ಷಣ ಅಲರ್ಟ್ ಆಗ್ತಾರೆ. ಇನ್ನು ಯಾವಾಗ ಸಮಾಧಿಯಾಗಿರುವಂತ ಮೃತದೇಹ ಹೊರಕ್ಕೆ ಬರುತ್ತೋ ಅಂತ ಗೊತ್ತಾಯ್ತು, ಪಂಜಾಬಿ ಸಿಂಗ್ ನ ಬ್ರದರ್ಸ್ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡತೊಡಗ್ತಾರೆ. ಆದ್ರೆ ಇಬ್ಬರು ಪೊಲೀಸರು ಆ ಪ್ಲೇಸ್ ಇಂದ ಕದಲದಂತೆ ಅವರಿಗೆ ವಾರ್ನ್ ಮಾಡ್ತಾರೆ. ಆನಂತರ ಅಗಿದಂತ ಪ್ಲೇಸ್ ನಲ್ಲಿ ಡೆಡ್ ಬಾಡಿ ಸಿಗುತ್ತೆ. ಇದನ್ನ ಕೇಳಿದಂತ ಪಂಜಾಬಿ ಸಿಂಗ್ ನ ತಾಯಿ ಊರ್ಮಿಳಾದೇವಿ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಸೊ ಇದರಿಂದಾಗಿ ಪೊಲೀಸರು ಆಕೆಯನ್ನ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಇನ್ನು ಅಗಿದಂತ ಪ್ಲೇಸ್ ಅಲ್ಲಿ ಡೆಡ್ ಬಾಡಿ ಸಿಕ್ಕಿದ್ದರಿಂದ ತಕ್ಷಣ ಪೊಲೀಸರು ಪಂಜಾಬಿ ಸಿಂಗ್ ನನ್ನ ಅಲ್ಲಿಂದ ಕಳಿಸಿಬಿಡ್ತಾರೆ. ಸೊ ಇಲ್ಲಿಂದ ಈ ಸ್ಟೋರಿಯ ಅಸಲಿ ಕತೆ ಶುರುವಾಗ್ತಾ ಹೋಗುತ್ತೆ. ಯಾಕಂದ್ರೆ 30 ವರ್ಷಗಳ ನಂತರ ಬುದ್ಧ ಸಿಂಗ್ ನ ಕಳೆ ಬರ ಸಿಕ್ಕಿರುತ್ತೆ. ಇನ್ನು ಸರಿಯಾಗಿ ಆತ ಇದ್ದಷ್ಟೇ ಎತ್ತರವಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ವಿಚಿತ್ರ ಏನು ಅಂದ್ರೆ ಬುದ್ಧ ಸಿಂಗ್ ಕಳೆ ಬರದ ಬೆರಳಿನಲ್ಲೇ ಆತ ಹಾಕಿದಂತ ಬಿಳಿಯ ಉಂಗುರವಿತ್ತು.
ಇನ್ನು ಅದನ್ನು ನೋಡಿದಂತ ಬುದ್ಧ ಸಿಂಗ್ ನ ಸ್ನೇಹಿತರು ಇದು ನಮ್ಮ ಬುದ್ಧ ಸಿಂಗ್ ದೇ ಉಂಗುರ ಅಂತ ಮಾತಾಡಿಕೊಳ್ತಾ ಇರ್ತಾರೆ. ಸೊ ಇದರಿಂದಾಗಿ ಪಂಜಾಬಿ ಸಿಂಗ್ ಹೇಳಿದ್ದೆಲ್ಲವೂ ಕೂಡ ನಿಜ ಅಂತ ಸಾಬೀತಾಗುತ್ತೆ ಮತ್ತು ಬುದ್ಧ ಸಿಂಗ್ ನ ಹೆಂಡತಿ ತನ್ನ ಇಬ್ಬರು ಮಕ್ಕಳೊಂದಿಗೆ ಸೇರಿ ತನ್ನ ಗಂಡನನ್ನೇ ಕೊಲೆ ಮಾಡಿಸಿದ್ದಾಳೆ ಅನ್ನುವಂತ ವಿಚಾರ ಜಗತ್ತಿಗೆ ಗೊತ್ತಾಗುತ್ತೆ. ಸೊ ಹಾಗಾದ್ರೆ 30 ವರ್ಷಗಳ ಹಿಂದೆ ಏನ್ ನಡೀತು ಅನ್ನೋದನ್ನ ನೋಡ್ತಾ ಹೋಗೋಣ. ಬುದ್ಧ ಸಿಂಗ್ ಮತ್ತು ಊರ್ಮಿಳಾ ದೇವಿ ಗಂಡ ಹೆಂಡತಿ, ಇವರಿಗೆ 3 ಗಂಡು ಮಕ್ಕಳು. ದೊಡ್ಡ ಮಗನ ಹೆಸರು ಮುಖೇಶ್, ಎರಡನೆಯವನು ಬಸ್ತಿರಾಮ್ ಮತ್ತು ಮೂರನೇ ಮಗನ ಹೆಸರು ಪಂಜಾಬಿ ಸಿಂಗ್. ಆದರೆ 30 ವರ್ಷಗಳಿಂದ ಈ ಊರ್ಮಿಳಾ ದೇವಿ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಅಂತ ಊರಿನಲ್ಲಿ ಇದ್ದವರೆಲ್ಲರೂ ಕೂಡ ಹೇಳ್ತಾ ಇದ್ರು. ಹೇಳ್ಬೇಕಂದ್ರೆ ಆ ಊರಿನಲ್ಲಿ ಅಷ್ಟೊಂದು ಸುಂದರವಾದಂತಹ ಮಹಿಳೆ ಇಲ್ಲವೇ ಇಲ್ಲ ಅನ್ನುವಂತ ಟಾಕ್ ಇತ್ತು. ಇನ್ನು 14 ವರ್ಷದ ಊರ್ಮಿಳಾಳನ್ನ 16 ವರ್ಷದ ಬುದ್ಧ ಸಿಂಗ್ ಕೊಟ್ಟು ಮದುವೆ ಮಾಡಿದ್ರು ಆಕೆಯ ತಂದೆ ತಾಯಿಗಳು. ಇನ್ನು ಊರ್ಮಿಳಾ ಅಷ್ಟೊಂದು ಸುಂದರವಾಗಿದ್ದರಿಂದ ಊರಲ್ಲಿದ್ದವರ ಕಣ್ಣುಗಳೆಲ್ಲವೂ ಕೂಡ ಆಕೆ ಕಡೆಗೇನೆ ಇರ್ತಾ ಇತ್ತು. ಆದ್ರೆ ಬುದ್ಧ ಸಿಂಗ್ ನ ಮನೆಯ ಪಕ್ಕದಲ್ಲೇ ಆ ಊರಲ್ಲಿ ದೊರೆ ಅಂತ ಕರೆಯಲ್ಪಡುವಂತಹ ರಾಜವೀರ್ ಸಿಂಗ್ ನ ಮನೆ ಇತ್ತು. ಇನ್ನು ಆತನ ಮನೆ ಹತ್ತತ್ರ 1/2 ಎಕರೆಯಷ್ಟು ವಿಶಾಲವಾಗಿತ್ತು. ಮುಖ್ಯವಾಗಿ ಆ ದಿನಗಳಲ್ಲಿ ಆ ಪ್ರಾಂತ್ಯದಲ್ಲಿ ಆತ ತುಂಬಾ ದೊಡ್ಡ ಹಣವಂತ. ಒಂದ್ ಸ್ವಲ್ಪ ವಯಸ್ಸಾಗಿದ್ರು ಕೂಡ ಗರಡಿ ಮನೆಗಳಿಗೆ ಹೋಗಿ ಮೈಕಟ್ಟನ್ನ ಚೆನ್ನಾಗಿ ಇಟ್ಕೊಂಡಿದ್ದ ಆತ. ಅವರ ಮನೆಗೆ ಕೆಲಸಕ್ಕೆ ಕೂಡ ಹೋಗ್ತಾ ಇದ್ಲು ಊರ್ಮಿಳಾ ದೇವಿ. ಆ ಟೈಮಲ್ಲಿ ಅತ್ಯಂತ ಸುಂದರಿಯಾದಂತ ಊರ್ಮಿಳಾ ದೇವಿಯ ಮೇಲೆ ರಾಜವೀರ್ ಸಿಂಗ್ ನ ಕಣ್ಣು ಬೀಳುತ್ತೆ. ಇನ್ನು ಈ ಕಡೆ ವ್ಯವಸಾಯವನ್ನ ಮಾಡಿಕೊಂಡು ಸಂಸಾರವನ್ನ ಸಾಗಿಸ್ತಾ ಇದ್ದಂತಹ ಬುದ್ಧ ಸಿಂಗ್ ಆರಾಮಾಗಿ ಮಧ್ಯಮ ವರ್ಗದ ಜೀವನವನ್ನ ನಡೆಸ್ತಾ ಇದ್ದ. ಆದ್ರೆ ಊರ್ಮಿಳಾ ದೊರೆಯ ಮೈಕಟ್ಟಿಗೆ ಆತನ ಹಣಕ್ಕೆ ಬಿದ್ದು ಹೋದ್ಲು. ಆ ದೊರೆಗಿರುವಂತ ಹೆಸರು ಮತ್ತು ಆತನ ಸಂಪಾದನೆಯನ್ನ ನೋಡಿ ಊರ್ಮಿಳಾ ದೇವಿ ಆತನ ಕಡೆ ಅಟ್ರಾಕ್ಟ್ ಆಗಿ ಹೋಗ್ತಾಳೆ. ಜೊತೆಗೆ ದೊರೆ ರಾಜವೀರ್ ಸಿಂಗ್ ನನ್ನ ನೋಡಿದ್ರೆ ಸುತ್ತಮುತ್ತಲಿನವರೆಲ್ಲರೂ ಕೂಡ ಭಯ ಪಡ್ತಾ ಇದ್ರು. ಸೊ ಇದರಿಂದಾಗಿ ರಾಜವೀರ್ ಸಿಂಗ್ ತನ್ನ ಹೆಂಡತಿ ಮಕ್ಕಳು ಮನೆಯಲ್ಲಿ ಇರದಂತ ಸಂದರ್ಭದಲ್ಲಿ ಊರ್ಮಿಳಾಳನ್ನ ಮನೆಗೆ ಕರೆಸಿಕೊಂಡು ಆಕೆಯ ಜೊತೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದ. ಆದ್ರೆ ಬರ್ತಾ ಬರ್ತಾ ರಾಜವೀರ್ ಸಿಂಗ್ ನ ಮಕ್ಕಳು ದೊಡ್ಡವರಾಗ್ತಾ ಹೋಗಿದ್ದರಿಂದ ಆತನೇ ಸ್ವಯಂ ಊರ್ಮಿಳಾ ಮನೆಗೆ ಬರ್ತಾ ಇದ್ದ. ಇನ್ನು ದೊರೆ ರಾಜವೀರ್ ಸಿಂಗ್ ಮನೆಗೆ ಬಂದ್ರೆ ಊರ್ಮಿಳಾ ಗಂಡನಾದಂತ ಬುದ್ಧ ಸಿಂಗ್ ಕೂಡ ಎದ್ದು ನಿಂತ್ಕೊಳ್ತಾ ಇದ್ದ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಈ ಮಧ್ಯಮ ವರ್ಗದ ಬುದ್ಧ ಸಿಂಗ್ ಮನೆಗೆ ಬರೋದೇ ದೊಡ್ಡ ವಿಷಯ. ಜೊತೆಗೆ ರಾಜವೀರ್ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಆ ಮನೆಯೊಳಗೆ ಯಾರೂ ಬರದಂತೆ ಇಬ್ಬರು ಆಳುಗಳನ್ನು ಕೂಡ ಕಾವಲಾಗಿ ನಿಲ್ಲಿಸ್ಕೊಳ್ತಾ ಇದ್ದ. ಇನ್ನು ಕಾವಲಿದ್ದಂಥವರು ಊರ್ಮಿಳಾ ಮಕ್ಕಳನ್ನು ಕೂಡ ಮನೆಯೊಳಗೆ ಬಿಡ್ತಾ ಇರಲಿಲ್ಲ. ಇನ್ನು ಆ ದೊರೆಯೊಂದಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಂಥ ಊರ್ಮಿಳಾ ಸೌಂದರ್ಯದ ಜೊತೆಗೆ ಬುದ್ಧಿವಂತೆಯೂ ಕೂಡ ನಿಧಾನ ನಿಧಾನವಾಗಿ ಆಕೆ ದೊರೆಯೊಂದಿಗೆ ಬೆತ್ತಲಾತ ಆತನಿಂದ 50 ಎಕರೆ ಜಮೀನನ್ನ ತನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ಲು. ಅಷ್ಟೇ ಅಲ್ಲ, ರಾಜವೀರ್ ಈಕೆಗಾಗಿ ಸಾಕಷ್ಟು ಒಡವೆಗಳನ್ನು ಕೂಡ ಕೊಡಿಸಿದ್ದ. ಆನಂತರ ಆತ ಕೇವಲ ಊರ್ಮಿಳಾಗೋಸ್ಕರ ಒಂದು ಸಣ್ಣ ಸೈಜಿನ ಅರಮನೆಯಂತ ಬಂಗಲೆಯನ್ನೇ ಕಟ್ಸಿಕೊಟ್ಟಿದ್ದ. ಇನ್ನು ಈಗ ಅವರು ವಾಸ ಮಾಡ್ತಾ ಇರುವಂತ ಮನೆ ಆ ರಾಜವೀರ್ ಕಟ್ಸಿಕೊಟ್ಟಿದ್ದೆ. ಬುದ್ಧ ಸಿಂಗ್ ತಾನು ಫ್ರೀಯಾಗಿ ಮನೆ ಕಟ್ಸಿಕೊಡ್ತಾ ಇದ್ದೀನಿ ಮತ್ತು ನಿಮ್ಮೆಲ್ಲರನ್ನು ಕೂಡ ಉದ್ಧಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಮನೆಯನ್ನ ಅವರಿಗೆ ಕಟ್ಸಿಕೊಟ್ಟಿದ್ದ. ಆದ್ರೆ ಬುದ್ಧ ಸಿಂಗ್ ನನ್ನ ಆತನ ನೆಂಟಿಷ್ಟರು ಅಕ್ಕಪಕ್ಕದವರು ತುಂಬಾ ಅವಹೇಳನ ಮಾಡಿ ಮಾತಾಡ್ತಾ ಇದ್ರು. ತನ್ನ ಸುಂದರವಾದಂತ ಹೆಂಡತಿಯನ್ನ ದೊರೆಗೆ ಅಡ ಇಟ್ಟು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡಿದ್ದಾನೆ ಅಂತ ಮಾತಾಡ್ಕೊಳ್ತಾ ಇದ್ರು. ಹೆಂಡತಿಗೆ ಸುಖ ಕೊಡೋದಕ್ಕಾಗದಿದ್ರು ಕೂಡ ಅವಳನ್ನ ಬೇರೊಬ್ಬರ ಜೊತೆ ಮಲಗಿಸಿ ಚೆನ್ನಾಗಿ ದುಡ್ಡನ್ನು ಮಾಡ್ಕೊಳ್ಳುವಂತಹ ಬುದ್ಧಿವಂತ ಈ ಬುದ್ಧ ಸಿಂಗ್ ಅಂತ ನೀಚವಾಗಿ ಮಾತಾಡ್ತಾ ಇದ್ರು. ಯಾಕಂದ್ರೆ 10-15 ವರ್ಷಗಳಾದ್ರೂ ಕೂಡ ಊರ್ಮಿಳಾ ರಾಜವೀರ್ ಸಿಂಗ್ ನೊಂದಿಗೆ ಅಕ್ರಮ ಸಂಬಂಧವನ್ನ ಕಂಟಿನ್ಯೂ ಮಾಡ್ತಾ ಇದ್ಲು. ಸೊ ಇದೆಲ್ಲದ್ರಿಂದ ನೊಂದು ಹೋಗಿದ್ದಂತ ಬುದ್ಧ ಸಿಂಗ್ ತನ್ನ ಹೆಂಡತಿಗೆ ಇನ್ಮೇಲಾದ್ರೂ ನಿನ್ನ ಈ ಚಾಳಿಯನ್ನೆಲ್ಲ ಬಿಟ್ಟು ಕರೆಕ್ಟ್ ಆಗಿರುವಂತ ವಾರ್ನಿಂಗ್ ಮಾಡಿದ್ದ. ಹೇಳ್ಬೇಕಂದ್ರೆ ಈ ಬುದ್ಧ ಸಿಂಗ್ ದೊರೆ ಬಂದಾಗ ಆತನ ಮುಂದೆ ಮಾತಾಡ್ತಾ ಇರಲಿಲ್ಲ, ಯಾಕಂದ್ರೆ ಆತನಿಗೆ ಅಷ್ಟೊಂದು ಧೈರ್ಯವಿರಲಿಲ್ಲ. ಆದ್ರೆ ದೊರೆ ಇಲ್ಲದಂತ ಸಂದರ್ಭದಲ್ಲಿ ಬುದ್ಧ ಸಿಂಗ್ ತನ್ನ ಹೆಂಡತಿಯನ್ನ ಚೆನ್ನಾಗಿ ಹೊಡಿತಾ ಇದ್ದ. ಆದ್ರೆ ಬರ್ತಾ ಬರ್ತಾ ಎಷ್ಟೋ ವರ್ಷಗಳು ಕಳೆದು ಹೋಗಿದ್ವು. ಬುದ್ಧ ಸಿಂಗ್ ನ ದೊಡ್ಡ ಮಗನಿಗೆ 21 ವರ್ಷಗಳಾಗಿತ್ತು. ಇನ್ನು ಆತ ಕೂಡ ದೊರೆ ಕೊಡುವಂತ ಚಿಲ್ಲರೆ ಹಣಕ್ಕೆ ಆಸೆ ಪಡ್ತಾ ಇದ್ದ. ಇನ್ನು ಆತನ ತಮ್ಮ ಬಸ್ತಿರಾಮ್ಗೆ 17 ವರ್ಷ. ಅಂಡ್ ಇವರಿಬ್ರು ಕೂಡ ತನ್ನ ತಾಯಿ ಏನ್ ಹೇಳ್ತಾಳೋ ಆಕೆಯ ಮಾತುಗಳನ್ನ ಶಿರಸಾವಹಿಸಿ ಪಾಲಿಸ್ತಾ ಇದ್ರು. ಹೀಗಾಗಿ ದಿನವೂ ಕೂಡ ಮನೆಯಲ್ಲಿ ಜಗಳಗಳಾಗ್ತಾ ಇತ್ತು. ಇನ್ನು ತಾಯಿ ಊರ್ಮಿಳಾ ತಮ್ಮ ಮನೆಯವರಿಗೆ ಆ ದೊರೆ ನಮ್ಮ ಮನೆಗೆ ಬರೋದೇ ಬಹುದೊಡ್ಡ ಭಾಗ್ಯ ಅಂತ ಮಕ್ಕಳಿಗೆ ಹೇಳ್ತಾ ಇದ್ಲು. ಸೊ ಇದರಿಂದಾಗಿ ಮಕ್ಕಳು ಕೂಡ ತಮ್ಮ ತಂದೆ ಬುದ್ಧ ಸಿಂಗ್ ಮೇಲೇನೆ ಎದುರು ತಿರುಗಿ ಮಾತಾಡ್ತಾ ಇದ್ರು. ಇನ್ನು ಊರ್ಮಿಳಾ ಜೊತೆ ಸಮಯವನ್ನ ಕಳೆಯೋದಕ್ಕೆ ಬುದ್ಧ ಸಿಂಗ್ ಒಪ್ಕೊಳ್ತಾ ಇಲ್ಲ ಅನ್ನೋದನ್ನ ತಿಳಿದು ರಾಜವೀರ್ ಸಿಂಗ್ ಕೋಪೋದ್ರಿಕ್ತನಾಗಿ ಹೋದ. ಹೀಗಾಗಿ ಬುದ್ಧ ಸಿಂಗ್ ನನ್ನ ಮುಗಿಸ್ಬಿಡ್ಬೇಕು ಅಂತ ರಾಜವೀರ್ ಸಿಂಗ್ ಮತ್ತು ಊರ್ಮಿಳಾ ಮಾತಾಡಿಕೊಂಡ್ರು. ಹೀಗಾಗಿನೇ 30 ವರ್ಷಗಳ ಹಿಂದೆ ತನ್ನ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ದಂತ ಬುದ್ಧ ಸಿಂಗ್ ನ ಕೊರಳಿಗೆ ಹಗ್ಗವನ್ನ ಹಾಕಿ ನೇಣು ಬಿಗಿದ್ರು ಊರ್ಮಿಳಾ ಮತ್ತು ಆಕೆಯ 2 ಮಕ್ಕಳು. ಇನ್ನು ಪಕ್ಕದಲ್ಲೇ ಕೂತ್ಕೊಂಡು ಹೇಗೆ ಕೊಲ್ಬೇಕು ಅನ್ನೋದನ್ನ ಹೇಳಿದ್ದ ದೊರೆ ರಾಜವೀರ್ ಸಿಂಗ್. ಫೈನಲಿ ಇವರೆಲ್ಲರೂ ಕೂಡ ಸೇರಿ ಬುದ್ಧ ಸಿಂಗ್ ನನ್ನ ಹತ್ಯೆ ಮಾಡ್ತಾರೆ. ಹಾಗೇನೆ ತಮ್ಮ 2 ಮಕ್ಕಳಿಗೂ ಕೂಡ ಹೇಳಿ ಆ ಮನೆ ಆವರಣದಲ್ಲೇ ಹಳ್ಳವನ್ನ ತೋಡಿ ಬುದ್ಧ ಸಿಂಗ್ ನ ಸಮಾಧಿಯನ್ನ ಮಾಡಿಸಿದ್ರು ದೊರೆ ಮತ್ತು ಊರ್ಮಿಳಾ. ಇನ್ನು ಈ ಘಟನೆ ಎಲ್ಲವೂ ಕೂಡ ನಡೀತಾ ಇದ್ದಂತ ಸಂದರ್ಭದಲ್ಲಿ ಮೂರನೇ ಮಗ ಪಂಜಾಬಿ ಸಿಂಗ್ ನ ವಯಸ್ಸು 9 ವರ್ಷಗಳು. ಆ ಟೈಮಲ್ಲಿ ಆತ ಒಂದು ರೂಮಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ. ಇನ್ನು ಆತ ಇದ್ರೂ ಕೂಡ ಹೊರಕ್ಕೆ ಬರದಂತೆ ಬಾಗಿಲ ಚಿಲಕವನ್ನ ಹಾಕಿದ್ರು. ಸೊ ಹೀಗಾಗಿ ಪಂಜಾಬಿ ಸಿಂಗ್ ಆ ದಿನದ ನಂತರ ತನ್ನ ತಂದೆಯ ಮುಖವನ್ನೇ ನೋಡಲಿಲ್ಲ. ಮಾರನೇ ದಿನ ಬೆಳಕಾಯ್ತು, ಎಲ್ಲವೂ ಕೂಡ ಮಾಮೂಲಿನಂತೆ ಆರಾಮಾಗಿತ್ತು. ಆ ನಂತರ ದೊರೆ ಮತ್ತು ಊರ್ಮಿಳಾ ಒಂದು ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾರೆ, ಊರಿಗೆ ಹೋಗಿದ್ದಂತ ಬುದ್ಧ ಸಿಂಗ್ ಮತ್ತೆ ವಾಪಸ್ ಬಂದೇ ಇಲ್ಲ ಅಂತ.
ಇನ್ನು ನಡೆದಿರುವಂತ ಘಟನೆ ಬಗ್ಗೆ ಗೊತ್ತಿಲ್ಲದಂತ ಜನರು ಒಬ್ಬೊಬ್ಬರು ಒಂದೊಂದರ ಮಾತಾಡಿಕೊಂಡ್ರು. ತನ್ನ ಹೆಂಡತಿ ನಡೆಸ್ತಾ ಇರುವಂತ ಈ ಕೃತ್ಯಗಳನ್ನ ನೋಡೋದಕ್ಕಾಗದೆ ಈ ಬುತ್ ಸಿಂಗ್ ಎಲ್ಲಿಗೂ ಹೊರಟೋಗ್ಬಿಟ್ಟಿದ್ದಾನೆ ಅಂತ ಮಾತಾಡ್ಕೊಂಡ್ರು. ಇನ್ನು ಪಂಜಾಬಿ ಸಿಂಗ್ ಕೂಡ ತನ್ನ ತಂದೆ ಊರನ್ನ ಬಿಟ್ಟು ಹೊರಟೋಗಿದ್ದಾರೆ ಅಂತಲೇ ಅಂದ್ಕೊಂಡ. ಆನಂತರ ದೊರೆ ರಾಜವೀರ್ ಮುಖಾಂತರ ಊರ್ಮಿಳ ಚೆನ್ನಾಗಿ ಸಂಪಾದನೆ ಮಾಡಿದ್ಲು. ಮೂವರು ಮಕ್ಕಳಿಗೂ ಕೂಡ ಚೆನ್ನಾಗಿರುವಂತ ಆಸ್ತಿಗಳನ್ನೇ ಪಾಲು ಮಾಡಿಕೊಟ್ಲು. ಆದ್ರೆ ಚಿಕ್ಕ ಮಗನಾಗಿರುವಂತ ಪಂಜಾಬಿ ಸಿಂಗ್ ಮಾತ್ರ ಈಗಿರುವಂತ ಮನೆಯಲ್ಲಿ ಪಾಲು ಕೊಡ್ಲಿಲ್ಲ. ಇನ್ನು ಆ ಭವ್ಯವಾದಂತ ಬಂಗಲೆಯನ್ನ ದೊಡ್ಡ ಮಗ ಮಾತ್ರ ತಗೊಂಡಿದ್ದ. ಇನ್ನು ಎರಡನೇ ಮಗ ಬಸ್ತಿರಾಮ್ಗೂ ಕೂಡ ಬೇರೆ ಕಡೆ ಇರುವಂತ ಆಸ್ತಿಗಳನ್ನ ಬರೆದುಕೊಟ್ಟಿದ್ಲು. ಇನ್ನು ಆ ಮನೆಯಲ್ಲಿ ಡೆಡ್ ಬಾಡಿ ಇರುವಂತ ವಿಷಯ ಗೊತ್ತಿರೋದು ಮೂವರಿಗೆ ಮಾತ್ರ. ಇನ್ನು ಭವಿಷ್ಯತ್ತಿನಲ್ಲಿ ಏನು ಕೂಡ ತೊಂದರೆಗಳಾಗಬಾರ್ದು ಅನ್ಕೊಂಡು ತನ್ನ ಕೊನೆಯ ಮಗ ಪಂಜಾಬಿ ಸಿಂಗ್ ದೂರದಲ್ಲಿರುವಂತ ಒಂದು ಆಸ್ತಿಯನ್ನ ಆತನ ಹೆಸರಿಗೆ ಬರ್ಕೊಟ್ಟಿದ್ಲು. ಜೊತೆಗೆ ಮನೆಯನ್ನ ಕಟ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ದುಡ್ಡನ್ನು ಕೂಡ ಕೊಟ್ಟಿದ್ಲು. ಸೊ ಹೀಗೆ ಮೂವರು ಮಕ್ಕಳು ಕೂಡ ಅವರವರ ದಾರಿಯಲ್ಲಿ ಅವರವರು ಬದುಕ್ತಾ ಇದ್ರು. ಇನ್ನು ಊರ್ಮಿಳ ತನ್ನ ಸೌಂದರ್ಯ ಇರೋವರೆಗೂ ಕೂಡ ರಾಜವೀರ್ನ ಜೊತೆಯಲ್ಲಿ ಆರಾಮಾಗಿದ್ಲು. ಸೊ ಆನಂತರ ಬರ್ತಾ ಬರ್ತಾ ರಾಜವೀರ್ ಸಿಂಗ್ ಸತ್ತು ಹೋದ. ಅಂಡ್ ಆ ಚರಿತ್ರೆಯೂ ಕೂಡ ಕಣ್ಮರೆಯಾಗ್ತಾ ಹೋಯ್ತು. ಸೊ ಈಗ ಊರ್ಮಿಳಾಗೆ ಹತ್ತತ್ರ 65-70 ವರ್ಷಗಳಿರುತ್ತೆ. ಆದ್ರೆ ಈ ಊರ್ಮಿಳ ಚಿಕ್ಕ ಮಗ ಪಂಜಾಬಿ ಸಿಂಗ್ ಹುಟ್ಟೋದಕ್ಕಿಂತಲೂ ಮುಂಚಿನಿಂದಲೂ ಕೂಡ ದೊರೆ ರಾಜವೀರ್ ಸಿಂಗ್ ನ ಮನೆಯಲ್ಲಿ ಕಳೀತಾ ಇದ್ಲು. ಇನ್ನು ಹೇಳ್ಬೇಕಂದ್ರೆ ಈ ಪಂಜಾಬಿ ಸಿಂಗ್ ದೊರೆ ರಾಜವೀರ್ ಸಿಂಗ್ ಹುಟ್ಟಿದವನು ಅಂತ ಊರಲ್ಲಿ ಟಾಕ್ ಕೂಡ ಇದೆ. ಯಾಕಂದ್ರೆ ಸೇಮ್ ಟು ಸೇಮ್ ರಾಜವೀರ್ ಸಿಂಗ್ ಇರುವಂತ ಹೋಲಿಕೆಗಳೇ ಈ ಪಂಜಾಬಿ ಸಿಂಗ್ ಇವೆ. ಜೊತೆಗೆ ಊರಲ್ಲಿರುವಂತ ಯಾರೇ ಆದ್ರೂ ಕೂಡ ಸೇಮ್ ಟು ಸೇಮ್ ದೊರೆ ರಾಜವೀರ್ ಸಿಂಗ್ ನ ಪ್ರಿಂಟ್ ಇವನು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಸೊ ಹೀಗೆ ಸಮಯ ಕಳೀತಾ ಕಳೀತಾ ಹೋದಂತೆ ಎಲ್ಲರೂ ಕೂಡ ಅವರವರ ದಾರಿಗಳಲ್ಲಿ ಆರಾಮಾಗಿ ಬದುಕ್ತಾ ಇದ್ರು. ಆದ್ರೆ ದೊರೆ ರಾಜವೀರ್ ಸಿಂಗ್ ನ ಹೆಂಡತಿಯಾದಂತಹ ನೀಲಂ ಸಿಂಗ್ ತನ್ನ ಕೊನೆಯ ಕಾಲದಲ್ಲಿ ಒಬ್ಬಂಟಿಯಾಗಿದ್ದಂತ ಸಮಯದಲ್ಲಿ ಈ ರಾಜವೀರ್ ಸಿಂಗ್ ಅನ್ನ ಮೀಟ್ ಮಾಡಿ ಅಸಲು ವಿಷಯವನ್ನ ಹೇಳಿದ್ಲು. ನಿಮ್ಮಪ್ಪ ಎಲ್ಲಿದ್ದಾರೆ ಅಥವಾ ನಿಮ್ಮಪ್ಪ ಏನಾಗಿ ಹೋದ್ರು ಅನ್ನೋದ್ರ ಬಗ್ಗೆ ನಿಂಗೇನಾದ್ರೂ ಗೊತ್ತಾ ಅಂತ ಕೇಳಿರ್ತಾರೆ. ಅದಕ್ಕೆ ಪಂಜಾಬಿ ಸಿಂಗ್, ನನಗದೆಲ್ಲ ಗೊತ್ತಿಲ್ಲ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಆತ ಎಲ್ಲಿಗೂ ಹೊರಟೋಗಿದ್ದಾರೆ ಅಂತ ಅಮಾಯಕವಾಗಿ ಹೇಳಿರ್ತಾನೆ ಪಂಜಾಬಿ ಸಿಂಗ್. ಅದಕ್ಕೆ ದೊರೆ ರಾಜವೀರ್ ಸಿಂಗ್ ನ ಹೆಂಡತಿ ಹೇಳಿರ್ತಾರೆ, ನಿಮ್ ತಂದೆ ಎಲ್ಲೂ ಕೂಡ ಹೋಗಿಲ್ಲ ಪಂಜಾಬಿ ಸಿಂಗ್, ಅವರು ನಿಮ್ಮ ಮನೆಯ ಹಜಾರದಲ್ಲಿ ಸಮಾಧಿಯಾಗಿದ್ದಾರೆ. ನಿಮ್ಮಮ್ಮ ಸುಂದರಿ ಮಾತ್ರವಲ್ಲ, ಒಬ್ಬ ಕಟುಕಿ ಕೊಲೆಗಾರ್ತಿ. ನನಗೆ ಚೆನ್ನಾಗಿ ಗೊತ್ತು, ನನ್ನ ಮನೆಗೆ ಬಂದು ನನ್ನ ಗಂಡನ ಜೊತೆ ನಮ್ಮ ಬೆಡ್ರೂಮ್ ಅಲ್ಲೇ ಮಲ್ಕೊಳ್ತಾ ಇದ್ಲು. ಇನ್ನು ನಾನು ನನ್ನ ಗಂಡನಿಗೆ ತುಂಬಾ ಹೆದರ್ತಾ ಇದ್ದೆ, ಹಾಗಾಗಿ ಏನೂ ಮಾಡೋದಕ್ಕಾಗ್ಲಿಲ್ಲ. ನಿಮ್ಮಪ್ಪ ಬುತ್ ಸಿಂಗ್ ನನ್ನ ನನ್ನ ಗಂಡ ನಿಮ್ಮಮ್ಮ ಊರ್ಮಿಳ ನಿನ್ನ ಇಬ್ಬರು ಅಣ್ಣಂದ್ರು ಸೇರಿ ಕೊಲೆ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ನಿನಗಿಂತ ನಿಮ್ಮ ಅಣ್ಣಂದ್ರಿಗೆ ಆಸ್ತಿಯಲ್ಲಿ ಹೆಚ್ಚಾಗಿ ಭಾಗ ಸಿಕ್ಕಿದೆ. ಅವರು ಅಷ್ಟೊಂದು ಆಸ್ತಿಯನ್ನು ಹೇಗೆ ಸಂಪಾದನೆ ಮಾಡಿದ್ರು? ನೀನಾದ್ರೆ ಚೆನ್ನಾಗಿ ಓದ್ಕೊಂಡಿದ್ದೀಯಾ, ಆದ್ರೆ ನಿಮ್ಮ ಅಣ್ಣಂದ್ರು ಏನು ಕೂಡ ಓದ್ಕೊಂಡಿಲ್ಲ. ಆದ್ರೆ ಅವರಿಗೆ ಅಷ್ಟೊಂದು ಆಸ್ತಿ ಎಲ್ಲಿಂದ ಬಂತು ಅಂತ ಆಕೆ ಪಂಜಾಬಿ ಸಿಂಗ್ ನನ್ನ ಕೇಳಿದ್ಲಂತೆ. ಸೊ ದೊರೆ ಹೆಂಡತಿಯಿಂದ ಈ ವಿಷಯಗಳೆಲ್ಲವನ್ನೂ ಕೇಳಿದಂತಹ ಪಂಜಾಬಿ ಸಿಂಗ್ ಶಾಕ್ ಆಗಿ ಹೋಗಿರ್ತಾನೆ. ದೊರೆಯ ಸ್ವಂತ ಹೆಂಡತಿಯಾದಂತ ಆಕೆ ತಾನು ಸಾಯುವಂತಹ ಸಂದರ್ಭದಲ್ಲಿ ಈ ವಿಷಯಗಳೆಲ್ಲವನ್ನೂ ಕೂಡ ನನಗೆ ಯಾಕೆ ಹೇಳ್ತಾಳೆ ಅಂತ ಆತ ಅನ್ಕೊಂಡಿದ್ದಂತೆ. ಹಾಗೇನೆ ಆತ ಆಕೆಯನ್ನ ಮತ್ತೆ ಕೇಳಿರ್ತಾನೆ, ಇದೆಲ್ಲವೂ ಕೂಡ ನಿಮ್ಗೆ ಯಾಕೆ ಗೊತ್ತು ಅಂತ. ಅದಕ್ಕೆ ದೊರೆಯ ಹೆಂಡತಿ ಹೇಳಿರ್ತಾರೆ, ನಮ್ಮ ಮನೆಯ ಮೇಲೆ ನನ್ನ ಗಂಡನಿಗೆ ಪ್ರತ್ಯೇಕವಾದಂತಹ ರೂಮ್ ಒಂದಿತ್ತು. ಆ ಮನೆಯ ಕಿಟಕಿಯಿಂದಲೇ ನಿಮ್ಮಮ್ಮನನ್ನ ನೋಡಿ ನನ್ನ ಗಂಡ ಮರಳಾಗಿದ್ದ. ಇನ್ನು ಹೇಳ್ಬೇಕಂದ್ರೆ ಅದೇ ಕಿಟಕಿಯಿಂದ ಬುತ್ ಸಿಂಗ್ ನ ಸಮಾಧಿ ಮಾಡೋದೆಲ್ಲವನ್ನು ಕೂಡ ನೋಡಿದ್ದೆ. ಹೇಳ್ಬೇಕಂದ್ರೆ ನನಗೆ ನಿಮ್ಮಮ್ಮನನ್ನ ಕಂಡ್ರೆ ಆಗೋದೇ ಇಲ್ಲ, ಜೊತೆಗೆ ನನ್ನ ಗಂಡನನ್ನ ನೆನೆಸ್ಕೊಂಡ್ರು ಕೂಡ ತುಂಬಾನೇ ಕೋಪ ಬರುತ್ತೆ. ಆದ್ರೆ ಆ ಟೈಮಲ್ಲಿ ನನ್ನಿಂದ ಏನು ಕೂಡ ಮಾಡೋದಕ್ಕಾಗ್ಲಿಲ್ಲ, ಆದ್ರೆ ಅವರು ಮಾಡಿರುವಂತ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ, ಹಾಗಾಗಿನೆ ಇದೆಲ್ಲವನ್ನು ಕೂಡ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿರ್ತಾರೆ. ಸೊ ಇದರಿಂದಾಗಿ ಪಂಜಾಬಿ ಸಿಂಗ್ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡೋದಕ್ಕೆ ನೋಡಿರ್ತಾನೆ. ಆದ್ರೆ ಅವರು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳದೆ ಹೋದಾಗ ಕಲೆಕ್ಟರ್ ಅನ್ನ ಮೀಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಸೊ ಇನ್ನು ಆ ಮನೆಯ ಆಧಾರದಲ್ಲಿ ಅಗೆದು ಬುತ್ ಸಿಂಗ್ ನ ಕಳೇಬರವನ್ನು ವಶಪಡಿಸಿಕೊಂಡ ನಂತರ ಪೊಲೀಸರು ಪಂಜಾಬಿ ಸಿಂಗ್ ನ ಅಣ್ಣಂದ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ DNA ರಿಪೋರ್ಟ್ ಬಂದ ನಂತರ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳುತ್ತೀವಿ ಅಂತ ಪೊಲೀಸರು ಮೀಡಿಯಾಗೆ ತಿಳಿಸಿದ್ದಾರೆ. ನಮಸ್ಕಾರ.